ಮಾಜಿ ಸಿಎಂ ಕುಮಾರಸ್ವಾಮಿ ಮತ್ತು ಅಮಿತ್ ಶಾ ನಡುವೆ ಲೋಕಸಭೆ ಸೀಟು ಹಂಚಿಕೆ ಬಗ್ಗೆ ಚರ್ಚೆಯೇ ನಡೆದಿಲ್ಲ. ರಾಜ್ಯಸಭೆ ಮೈತ್ರಿ ಬಗ್ಗೆ ಅಷ್ಟೇ ಮಾತುಕತೆ ನಡೆಸಿದ್ದಾರೆ. ಮಾರ್ಚ್ ಮೊದಲ ವಾರದಲ್ಲಿ ಲೋಕಸಭೆ ಸೀಟು ಹಂಚಿಕೆ ಚರ್ಚೆಯಾಗಲಿದೆ. ಲೋಕಸಭೆ ಚುನಾವಣೆಗೆ ರಾಜ್ಯದ ವಾತಾವರಣದ ಬಗ್ಗೆ ಅಮಿತ್ ಶಾ ಮಾಹಿತಿ ಪಡೆದಿದ್ದಾರೆ. ರಾಜ್ಯಸಭೆಯಲ್ಲಿ ಮೈತ್ರಿಯ ಎರಡನೇ ಅಭ್ಯರ್ಥಿ ಗೆಲುವಿಗೆ ಅಮಿತ್ ಶಾ ಎಚ್ಡಿಕೆ ರಣತಂತ್ರ ರೂಪಿಸಿದ್ದಾರೆ. ಉಪೇಂದ್ರ ರೆಡ್ಡಿ ಗೆಲುವಿಗೆ ಅಗತ್ಯ ಮತ ಪಡೆಯೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರಂತೆ. ಕಾಂಗ್ರೆಸ್ಗೆ 5 ಮತ ಕೊರತೆಯಾದರೆ ಕಾಂಗ್ರೆಸ್ ಅಭ್ಯರ್ಥಿಗೆ ಸೋಲಾಗಲಿದೆ. ಆದ್ದರಿಂದ ಪಕ್ಷೇತರ ಅಸಮಾಧಾನಿತ ಶಾಸಕರ ಮತ ಪಡೆಯುವ ಬಗ್ಗೆ ಗಂಭೀರವಾಗಿ ಮಾತುಕತೆ ನಡೆಸಿದ್ದಾರೆ. ರಾಜ್ಯಸಭೆ ಗೆಲ್ಲುವ ಮೂಲಕ ಕಾಂಗ್ರೆಸ್ಗೆ ಕೌಂಟರ್ ಕೊಡುವುದಕ್ಕೆ ಅಮಿತ್ ಶಾ ಎಚ್ಡಿಕೆ ರಣವ್ಯೂಹ ಹೆಣೆದಿದ್ದಾರೆ. ಮಂಡ್ಯ ಲೋಕಸಭೆ ಅಭ್ಯರ್ಥಿ ಸ್ಟಾರ್ ಚಂದ್ರು ಅಂತ ಶಾಸಕ ಗಣಿಗಾರ್ ರವಿ ಹೇಳಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟ ಸಚಿವ ಚಲುವರಾಯಸ್ವಾಮಿ, ಮಂಡ್ಯ ಅಭ್ಯರ್ಥಿ ಸದ್ಯ ಅಧಿಕೃತವಾಗಿದ್ದು ಪಕ್ಷದ ಹೈಕಮಾಂಡ್ ಘೋಷಣೆ ಮಾಡುತ್ತೆ ಅನ್ನೋ ಮೂಲಕ ಸ್ಟಾರ್ ಚಂದ್ರುನೇ ಅಭ್ಯರ್ಥಿ ಅಂತ ಪರೋಕ್ಷವಾಗಿ ತಿಳಿಸಿದ್ರು. ಪಕ್ಷ ಘೋಷಣೆ ಮಾಡೋ ಮೊದಲು ನಾನು ಘೋಷಣೆ ಮಾಡಬಾರದು ಅಂತ ಶಾಸಕರಿಗೆ ಟಾಂಗ್ ಕೊಟ್ರು. ಒಕ್ಕಲಿಗರಿಗೆ ಕಾಂಗ್ರೆಸ್ ಪಕ್ಷ ಹೆಚ್ಚು ಆದ್ಯತೆ ಕೊಟ್ಟಿದೆ. ಆದ್ದರಿಂದ ಹಳೆ ಮೈಸೂರು ಭಾಗದಲ್ಲಿ ಪಕ್ಷಕ್ಕೆ ಸಹಾಯ ಮಾಡಬೇಕು ಅಂತ ಸಭೆಯಲ್ಲಿ ಮನವಿ ಮಾಡಿದರು. ಸಂಸದೆ ಸುಮಲತಾ ಮತ್ತು ಸಚಿವ ಚಲುವರಾಯಸ್ವಾಮಿ ನಡುವೆ ನಾಟಿ ವಾರ್ ಮುಂದುವರೆದಿದೆ. ಚಲುವಣ್ಣ ನಾಟಿಯನ್ನ ಅಡುಗೆಯಲ್ಲಿ ಇಟ್ಕೋಬೇಕು ಅನ್ನೋ ಸುಮಲತಾ ಹೇಳಿಕೆಗೆ ಚಲುವರಾಯಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ. ಸುಮಲತಾ ಅವರಷ್ಟು ಬುದ್ಧಿವಂತರು ನಾನಲ್ಲ, ನಾನು ನಮ್ಮ ಜಿಲ್ಲೆಯ ಮಣ್ಣಿನ ಒಬ್ಬರನ್ನ ಅಭ್ಯರ್ಥಿ ಮಾಡ್ತೀವಿ ಅಂತ ಹೇಳಿದ್ದೇನೆ ಅಂದರು. ಸಂಸದರು ರಾಷ್ಟ್ರೀಯ ಪಕ್ಷದಲ್ಲಿ ಟಿಕೆಟ್ಗೆ ಫೈಟ್ ಮಾಡ್ತಾ ಇದ್ದಾರೆ, ಒಳ್ಳೆಯದಾಗ್ಲಿ. ಪಾರ್ಲಿಮೆಂಟ್ಗೆ ಯಾರ್ಯಾರು ಯಾವಾಗ ಸೂಟ್ ಆಗ್ತಾರೆ ಅಂತ ನಿರ್ಧಾರ ಮಾಡೋದು ಜನ ಅನ್ನೋ ಮೂಲಕ ಸುಮಲತಾಗೆ ಟಾಂಗ್ ಕೊಟ್ರು. ಎಸ್ಎಸ್ಎಲ್ಸಿ ಪೂರ್ವ ಸಿದ್ಧತಾ ಪರೀಕ್ಷೆಗೆ ಉತ್ತರ ಪತ್ರಿಕೆಯನ್ನ ವಿದ್ಯಾರ್ಥಿಗಳೇ ತರುವಂತೆ ಸೂಚಿಸಿದ ಶಿಕ್ಷಣ ಇಲಾಖೆ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಉತ್ತರ ಪತ್ರಿಕೆಗಳನ್ನು ಕೊಡಲಾಗದ ಬರಗೆಟ್ಟ ದರಿದ್ರ ಸರ್ಕಾರ ವಿದ್ಯಾರ್ಥಿಗಳಿಂದ 50 ರೂಪಾಯಿ ವಸೂಲಿ ಮಾಡಿದ್ದು ಯಾಕೆ ಅಂತ ಪ್ರಶ್ನಿಸಿದ್ದಾರೆ. ಪ್ರಶ್ನೆ ಪತ್ರಿಕೆಗೆ ಅಂತ ಸರ್ಕಾರ ಈಗಾಗಲೇ 50 ರೂಪಾಯಿ ವಸೂಲಿ ಮಾಡಿದೆ. ಇದೀಗ ಉತ್ತರ ಪತ್ರಿಕೆಯನ್ನ ವಿದ್ಯಾರ್ಥಿಗಳೇ ತರೋದಕ್ಕೆ ಹೇಳಿರುವುದು ವಿದ್ಯಾರ್ಥಿಗಳ ಹಾಗೂ ಪೋಷಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಲೋಕಸಭೆ ಚುನಾವಣೆ ನಂತರ ಗ್ಯಾರಂಟಿ ಬಂದ್ ಮಾಡ್ತಾರೆ ಅಂತ ಸದನದಲ್ಲಿ ಅರವಿಂದ ಬೆಲ್ಲದ್ ಹೇಳಿದ್ದಾರೆ. ಗ್ರಾಮ ಸಹಾಯಕರಿಗೆ, ಅತಿಥಿ ಉಪನ್ಯಾಸಕರಿಗೆ, ಅಂಗನವಾಡಿ ಕಾರ್ಯಕರ್ತೆಯರಿಗೆ ಲೋಕಸಭೆ ನಂತರ ಗ್ಯಾರಂಟಿ ಕೊಡುವುದು ಬೇಡ ಅಂತ ಪ್ರಸ್ತಾವ ಇದೆ. ಆರ್ಥಿಕ ಇಲಾಖೆ ಯಾರ್ಯಾರಿಗೆ ಗ್ಯಾರಂಟಿ ಬಂದ್ ಮಾಡಬೇಕು ಅನ್ನೋ ಪ್ರಸ್ತಾವನೆ ರೆಡಿ ಮಾಡಿದೆ ಅಂತ ಆರೋಪಿಸಿದ್ದಾರೆ. ಮಧ್ಯಪ್ರದೇಶ ಮಾಜಿ ಸಿಎಂ ಕಮಲ್ನಾಥ್ ಬಿಜೆಪಿ ಸೇರ್ಪಡೆ ಆಗ್ತಾರೆ. ಇದೀಗ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಬಿಜೆಪಿಗೆ ಬರ್ತಾರೆ ಅನ್ನೋ ಮಾಹಿತಿ ಇದೆ ಅಂತ ಶಾಸಕ ಯತ್ನಾಳ್ಗೆ ಪ್ರಿಯಾಂಕ್ ಖರ್ಗೆ ತಿರುಗೇಟುಕೊಂಡಿದ್ದಾರೆ. ನಮ್ಮ ಹೆಣ ಕೂಡ ಅಲ್ಲಿಗೆ ಹೋಗಲ್ಲ ಎಂದ ಯತ್ನಾಳ್ಗೆ ಟಾಂಗ್ ಕೊಟ್ಟಿದ್ದಾರೆ. ಹೇಗೆ ನಿಮಗೆ ಸಂವಿಧಾನ ಕಂಡ್ರೆ ಆಗಲ್ವೋ, ಹಾಗೆ ನಮಗೆ ಆರ್ಎಸ್ಎಸ್ ಕಂಡ್ರೆ ಆಗಲ್ಲ ಅಂದರು. ನಾವು ಯಾವುದೇ ಕಾರಣಕ್ಕೂ ಬಿಜೆಪಿ ಸೇರಲ್ಲ ಅಂದರು. ಹಿಂದೂ ಧಾರ್ಮಿಕ ಸಂಸ್ಥೆಗಳ ದತ್ತಿಗಳ ವಿಧೇಯಕ ವಿಧಾನಸಭೆಯಲ್ಲಿ ಅಂಗೀಕಾರವಾಗಿದೆ. ನಿನ್ನೆ ಬಿಜೆಪಿಯವರು ವಿರೋಧ ಮಾಡದೆ ಕಡಲೆಪುರಿ ತಿಂತ ಇದ್ರಾ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದ್ದಾರೆ. ಅಂಜನಾದ್ರಿ ಬೆಟ್ಟಕ್ಕೆ 100 ಕೋಟಿ ಅನುದಾನ ಕೊಡ್ತಾ ಇದ್ದೀವಿ, ಅದರ ಬಗ್ಗೆ ಬಿಟ್ಟು ಹನುಮಧ್ವಜದ ಬಗ್ಗೆ ಮಾತಾಡ್ತಾರೆ ಅಂತ ಕಿಡಿಕಾರಿತು. ನಾನು ಸಮಾಜ ಕಲ್ಯಾಣ ಸಚಿವನಾಗಿದ್ದಾಗ ರಾಮಾಯಣ ಮ್ಯೂಸಿಯಂ ಮಾಡೋದಕ್ಕೆ ಭೂಮಿ ಕೊಟ್ಟಿದ್ದೆ, ಬಿಜೆಪಿಯವರು ಯಾಕೆ ಕೊಡಲಿಲ್ಲ ಅಂತ ಪ್ರಶ್ನಿಸಿದರು. ಕನ್ನಡ ನಾಮಫಲಕ ಪ್ರಶ್ನಿಸಿ ಮಹಾರಾಷ್ಟ್ರ ಸರ್ಕಾರ ಸುಪ್ರೀಂ ಮೊರೆ ಹೋಗುವ ವಿಚಾರಕ್ಕೆ ಸಚಿವ ದಿನೇಶ್ ಗುಂಡೂರಾವ್ ಕಿಡಿಕಾರಿದ್ದಾರೆ. ದೇಶದ ಒಕ್ಕೂಟದ ವ್ಯವಸ್ಥೆಗೆ ಧಕ್ಕೆ ತರೋ ಕೆಲಸ ಮಹಾರಾಷ್ಟ್ರ ಸರ್ಕಾರ ಮಾಡ್ತಾ ಇದೆ, ಇದು ಖಂಡನೀಯ, ಅವರಿಗೆ ಯಾವುದೇ ಹಕ್ಕಿಲ್ಲ, ನೈತಿಕತೆಯೂ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಪದೇ ಪದೇ ಮಹಾರಾಷ್ಟ್ರ ಸರ್ಕಾರದವರು ನಮ್ಮ ರಾಜ್ಯಕ್ಕೆ ಬಂದು ಅವರ ಸ್ಕೀಮ್ಗಳನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಬಂದಿದ್ರು, ಅದನ್ನು ತಡೆದು ನಾವು ವಾಪಸ್ ಕಳಿಸಿದ್ದೀವಿ, ಅದಕ್ಕೆ ಹೀಗೆ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ನಾಮಫಲಕಗಳಲ್ಲಿ ಕನ್ನಡ ಕಡ್ಡಾಯ ಮಾಡೋದಕ್ಕೆ ಹೊರಟ ಸರ್ಕಾರಕ್ಕೆ ಮಹಾರಾಷ್ಟ್ರ ವಿರೋಧ ಮಾಡಿದ್ದಕ್ಕೆ ಕನ್ನಡ ಸಂಸ್ಕೃತಿ ಸಚಿವ ಶಿವರಾಜ ತಂಗಡಗಿ ಕಿಡಿಕಾರಿದ್ದಾರೆ. ನಾಡು ನುಡಿ ಜಲ ಭಾಷೆ ವಿಚಾರದಲ್ಲಿ ಯಾವುದೇ ರಾಜಿ ಇಲ್ಲ. 60% ಕನ್ನಡ ಬೋರ್ಡ್ ಹಾಕೋದನ್ನ ಕರ್ನಾಟಕದಲ್ಲಿ ಮಾಡಿರೋದು, ಮಹಾರಾಷ್ಟ್ರದಲ್ಲಿ ಹಾಕಿ ಅಂತ ಹೇಳಿಲ್ಲ ಅಂತ ಟಾಂಗ್ ಕೊಟ್ರು. ನಮ್ಮ ರಾಜ್ಯದ ತಂಟೆಗೆ ಬರೋ ಬದಲು ಮಹಾರಾಷ್ಟ್ರದ ಬಗ್ಗೆ ಚಿಂತೆ ನಡೆಸುವಂತೆ ಸಲಹೆ ಕೊಟ್ಟಿದ್ದಾರೆ. ಷರತ್ತುಗಳಿಲ್ಲದೆ ಬಿಜೆಪಿಗೆ ಸೇರುವಂತೆ ಅರುಣ್ ಪುತ್ತಿಲಾಗೆ ತಿಳಿಸಿದ್ದೀನಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸ್ಪಷ್ಟಪಡಿಸಿದ್ದರು. ಮೋದಿ ನಾಯಕತ್ವಕ್ಕಾಗಿ ಎಲ್ಲರೂ ಒಂದಾಗಬೇಕು ಅಂತ ಹೇಳಿದ್ದೇನೆ.
ನಾನು ಕೂಡ ಅಲ್ಲಿನ ಸ್ಥಳೀಯ ಮುಖಂಡರ ಜೊತೆ ಚರ್ಚೆ ಮಾಡ್ತೀನಿ ಅಂತ ಅಂದಿದ್ದೇನೆ. ಅರುಣ್ ಅಷ್ಟೇ ಅಲ್ಲ, ಯಾರೇ ಬೇಷರತ್ತಾಗಿ ಪಕ್ಷಕ್ಕೆ ಬಂದರೆ ನಮ್ಮ ಸ್ವಾಗತ ಅಂತ ಮೈಸೂರಿನಲ್ಲಿ ಬಿವೈ ವಿಜಯೇಂದ್ರ ಹೇಳಿದರು. ಸಿದ್ದರಾಮಯ್ಯ ಬಾವಿಯೊಳಗಿನ ಕಪ್ಪೆ, ಮೋದಿ ಸಮುದ್ರದಲ್ಲಿ ಈಜಿದ ಮನುಷ್ಯ, ಎವರಿಬ್ಬರಿಗೂ ಹೋಲಿಕೆ ಅಸಾಧ್ಯ ಅಂತ ಶ್ರೀನಿವಾಸ್ ಪ್ರಸಾದ್ ಹೇಳಿದ್ದಾರೆ. ಸುಮ್ಮನೆ ಸಿದ್ದರಾಮಯ್ಯ ಬಾಯಿಗೆ ಬಂದಂತೆ ಕಿರ್ಚೋದನ್ನ ಕಲ್ತಿದ್ದಾರೆ ಅಂತ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ್ದಾರೆ. ನಿರ್ಮಲಾ ಸೀತಾರಾಮನ್ ಬಗ್ಗೆ, ರಾಷ್ಟ್ರಪತಿ ಬಗ್ಗೆ ಬಾಯಿಗೆ ಬಂದಂತೆ ಮಾತಾಡ್ತಾರೆ ಅಂತ ಕಿಡಿಕಾರಿದ್ರು. ಮತದಾರ ನನಗೇನಾಯ್ತು ಅಂತ ಯೋಚನೆ ಮಾಡ್ತಾನೆ, ಆದರೆ ರಾಷ್ಟ್ರಕ್ಕೇನಾಗಬೇಕು ಅಂತ ಚರ್ಚೆ ಮಾಡುವಂತೆ ಜನರಲ್ಲಿ ಅರಿವು ಮೂಡಿಸಬೇಕು ಅಂತ ಬಿಜೆಪಿ ಕಚೇರಿ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಮಾಧುಸ್ವಾಮಿ ಹೇಳಿದ್ದಾರೆ. ಕಳೆದುಕೊಂಡಿರೋದನ್ನ ಈ ಚುನಾವಣೆಯಲ್ಲಿ ಪಡ್ಕೋಬೇಕಾಗಿದೆ ಅನ್ನೋ ಮೂಲಕ ಲೋಕಸಭೆಯಲ್ಲಿ ಹೆಚ್ಚಿನ ಸ್ಥಾನ ಗೆಲ್ಲಬೇಕು ಅಂತ ಕರೆ ಕೊಟ್ರು. ಪರಿಷತ್ನಲ್ಲಿ ಡಿಕೆ ಶಿವಕುಮಾರ್ ಗಡ್ಡದ ಬಗ್ಗೆ ಚರ್ಚೆ ನಡೆದಿದೆ. ಯಾವುದೋ ಒಂದು ನಿರ್ದಿಷ್ಟ ಕಾರಣಕ್ಕಾಗಿ ಗಡ್ಡ ಬಿಟ್ಟಿರೋ ಡಿಕೆಶಿ ಅವರೇ ಯಾವಾಗ ಗಡ್ಡ ತೆಗಿತೀರಾ ಅಂತ ಕೋಟಾ ಶ್ರೀನಿವಾಸ್ ಪೂಜಾರಿ ಪ್ರಶ್ನಿಸಿದ್ರು. ಅವರ ಗಡ್ಡದ ಚಿಂತೆ ನಿಮಗೆ ಯಾಕೆ ಎಂದ ಕಾಂಗ್ರೆಸ್ ಸದಸ್ಯರು ಕೋಟಾರನ್ನ ಕೇಳಿದ್ರು. ಡಿಕೆಶಿ ಮುಖ್ಯಮಂತ್ರಿ ಆದಾಗ ಗಡ್ಡ ತೆಗಿತಾರೆ ಅಂತ ಬಿಜೆಪಿಯ ರವಿಕುಮಾರ್ ಹೇಳಿದ್ರು. ಆದರೆ ಯಾವಾಗ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಕುತೂಹಲ ನಮಗೂ ಇದೆ ಅನ್ನೋ ಮೂಲಕ ಕಿಡಿ ಹೊತ್ತಿಸಿದ್ರು. ಲೋಕಸಭಾ ಚುನಾವಣಾ ಹೊತ್ತಲ್ಲೇ ತುಮಕೂರಿನಲ್ಲಿ ಬಿಜೆಪಿಗೆ ಮತ್ತೊಂದು ಶಾಕ್ ಎದುರಾಗಿದೆ. ಬಿಜೆಪಿಗೆ ಗುಡ್ ಬೈ ಹೇಳಲಿರುವ ಮುದ್ದ ಹನುಮೇಗೌಡ ಇಂದು ಕಾಂಗ್ರೆಸ್ ಸೇರ್ಪಡೆಯಾಗಲಿದ್ದಾರೆ. ಸಂಜೆ ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಕಾಂಗ್ರೆಸ್ ಸೇರಲಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯ, ಸಚಿವರಾದ ಜಿ ಪರಮೇಶ್ವರ್, ಕೆಎನ್ ರಾಜಣ್ಣ ಸಮ್ಮುಖದಲ್ಲಿ ಸೇರ್ಪಡೆಯಾಗಲಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಟಿಕೆಟ್ ಕೈತಪ್ಪಿದ್ದಕ್ಕೆ ಬಿಜೆಪಿ ಸೇರಿದ್ರು. ಮತ್ತೆ ಮಾತೃಪಕ್ಷ ಕಾಂಗ್ರೆಸ್ನತ್ತ ಮುದ್ದ ಹನುಮೇಗೌಡ ಮುಖ ಮಾಡಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಕೇಂದ್ರ ಸಚಿವೆ ಶೋಭಾ ವಿರುದ್ಧ ಶೋಭಾ ಹಟಾವೋ ಬಿಜೆಪಿ ಬಚಾವೋ ಅಭಿಯಾನ ಶುರುವಾಗಿದೆ. ಗೋಬ್ಯಾಕ್ ಶೋಭಾ ಅಭಿಯಾನದ ಮುಂದುವರೆದ ಭಾಗವಾಗಿ ಶೋಭಾ ಹಟಾವೋ ಬಿಜೆಪಿ ಬಚಾವೋ ಅಭಿಯಾನವನ್ನು ಬಿಜೆಪಿ ಕಾರ್ಯಕರ್ತರು ಆರಂಭಿಸಿದ್ದಾರೆ. 1583 ದಿನದಲ್ಲಿ 100 ದಿನವೂ ಕ್ಷೇತ್ರಕ್ಕೆ ಬಾರದ ಸಂಸದೆ ನಮಗೆ ಬೇಡವೇ ಬೇಡ ಅಂತ ಪೋಸ್ಟರ್ ಹಾಕ್ತಿದ್ದಾರೆ. ಮುಜರಾಯಿ ಇಲಾಖೆಗೆ ದೇವಸ್ಥಾನಗಳು ಕೊಡ್ತಾ ಇದ್ದ ಆದಾಯದ ಹಣದಲ್ಲಿ ದ್ವಿಗುಣಗೊಳಿಸೋದಕ್ಕೆ ಸರ್ಕಾರ ಚಿಂತಿಸಿದೆ. 10 ಲಕ್ಷದಿಂದ 1 ಕೋಟಿ ಆದಾಯದ ದೇವಸ್ಥಾನಗಳು ಆದಾಯದ ಶೇಕಡ 5% ಹಣ ಸಲ್ಲಿಸಬೇಕು ಅಂತ ತಿಳಿಸಿದೆ. 1 ಕೋಟಿಗೂ ಆದಾಯ ಮೀರಿದ ದೇವಸ್ಥಾನಗಳು ಆದಾಯದ ಶೇಕಡ 10% ಹಣ ಸಲ್ಲಿಕೆ ಮಾಡಬೇಕು ಅಂತ ವಿಧೇಯಕದಲ್ಲಿದೆ. ಸರ್ಕಾರದ ಈ ನಿರ್ಧಾರಕ್ಕೆ ಬಿಜೆಪಿ ಕೆಂಡ ಕಾರಿದೆ. ದೇವಾಲಯಗಳ ಮೇಲೆಯೂ ಕಾಂಗ್ರೆಸ್ ಕಣ್ಣು ಬಿದ್ದಿದೆ ಅಂತ ಕಿಡಿಕಾರಿದ್ದಾರೆ. ಶ್ರೀಮಂತ ದೇವಾಲಯಕ್ಕೆ ಸರ್ಕಾರ ಕನ್ನ ಹಾಕೋದಕ್ಕೆ ಮುಂದಾಗಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆರೋಪಿಸಿದ್ದಾರೆ. ಸರ್ಕಾರಿ ನೌಕರರಿಗೂ ಸಂಬಳ ಕೊಡೋದಕ್ಕೆ ಕಷ್ಟವಾಗುವ ಸ್ಥಿತಿ ಬಂದಿದೆ. ದೇವಾಲಯಕ್ಕೆ ಕನ್ನ ಹಾಕೋ ಬದಲು ವಿಧಾನಸೌಧದ ಮುಂದೆ ಒಂದು ಹುಂಡಿ ಇಡುವಂತೆ ಸಲಹೆ ಕೊಟ್ಟಿದ್ದಾರೆ. 224 ಕ್ಷೇತ್ರಕ್ಕೆ 1 ರೂಪಾಯಿ ಅನುದಾನ ಸರ್ಕಾರ ಕೊಡುತ್ತಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ರಾಯಚೂರಿನ ಗಬ್ಬೂರು ಗ್ರಾಮದ ಬೂದಿ ಬಸವೇಶ್ವರ ರಥೋತ್ಸವಕ್ಕೆ ಆಗಮಿಸಿದ್ದ ಶಾಸಕ ಶಾಮನೂರು ಶಿವಶಂಕರಪ್ಪರನ್ನ ಸನ್ಮಾನಿಸಲಾಗಿದೆ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದಿಂದ ಸನ್ಮಾನಿಸಲಾಗಿದೆ. ಈ ವೇಳೆ ಮಾತನಾಡಿದ ಶಾಮನೂರು ಶಿವಶಂಕರಪ್ಪ, ನಾನು ಜಾತ್ರೆಗೆ ಹೋಗೋಣ ಅಂತ ಬಂದಿದ್ದೀನಿ, ನನ್ನ ಸ್ವಾಗತ ಮಾಡಿ ಸನ್ಮಾನ ಮಾಡಿದ್ದಕ್ಕೆ ಧನ್ಯವಾದ ಅಂದರು. ಇನ್ನು ನಮ್ಮ ಸಮುದಾಯ ಒಗ್ಗಟ್ಟಿನಿಂದ ಇರಬೇಕಾಗಿದೆ, ನಮ್ಮ ಶಕ್ತಿಯನ್ನ ತೋರಿಸುವಂತಹ ಕೆಲಸ ಮಾಡೋಣ ಎಂದ ಶಾಮನೂರು ಶಿವಶಂಕರಪ್ಪ ಕರೆ ಕೊಟ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.